ನಮಸ್ತೆ ಹೇಳಮ್ಮ, ಹೇಗೆ ನಡೀತಿದೆ ಕೆಲಸ ಎಲ್ಲ ಫೀಲ್ಡ್ ಅಲ್ಲಿ? ಎಲ್ಲ ಚೆನ್ನಾಗಿ ನಡೀತಿದೆ ಸರ್. ಆದ್ರೆ ನಮ್ಮ ಹಳ್ಳಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ಈಗ ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಜ್ವರ ಅನ್ನೋದು ಜಾಸ್ತಿ ಕಾಣಿಸ್ಕೊಂಡ್ಬಿಟ್ಟಿದೆ ಸರ್. ಎಲ್ಲ ಕುರಿ ಜಾನುವಾರಿಗೆ ಮಾತ್ರ? ಜಾನುವಾರುಗಳಿಗೆ ಸರ್. ಜಾನುವಾರುಗಳಿಗೆ? ಹ್ಞೂ ಸರ್. ಏನು 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 ಏನಾಗ್ತಿದೆ? ಜ್ವರ ಬರ್ತಾ ಇದಾವೆ ಸರ್. ನಾವು ಫೀಲ್ಡಿಗೆ ಹೋದ್ರೆ ರೈತರು ಅದನ್ನೇ ಹೇಳೋದು, ಜ್ವರ ಇದಾವೆ, ಏನು ಮಾಡಬೇಕು ಇದಕ್ಕೆ ಅಂತ ಕೇಳ್ತಾ ಇದ್ದಾರೆ ಸರ್. ಅದೇನು ಲಕ್ಷಣ ಏನಾದರೂ ನೋಡಿದ್ದೀರಾ ನೀವು ಹೋದಾಗ ಅಲ್ಲಿ ವಿಸಿಟ್ ಮಾಡಿದಾಗ ನೀವು? ದಾಖಲು ಯಾವ್ದಾದ್ರು ರೋಗ? ನಮಸ್ತೆ ಸರ್. ನಮಸ್ತೆ. ನಮ್ಮ ಊರಲ್ಲಿ ಸರ್ ಈಗ ರೈತರು ಸಾಮಾನ್ಯವಾಗಿ ಜಾನುವಾರುಗಳಿಗೆ ಜ್ವರ ಬಂದುಬಿಟ್ಟಿದ್ದಾವೆ ಸರ್. ಅದಕ್ಕೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಫೀಲ್ಡ್ ವರ್ಕಿಗೆ ಹೋದರೆ ರೈತರು ಅದನ್ನೇ ಕೇಳ್ತಾರೆ, ಜ್ವರ ಬಂದವೆ ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ. ನಿಮ್ಮೂರಲ್ಲಿ? ನಿಮ್ಮೂರಲ್ಲಿ ಏನೋ, ನಿಮ್ಮೂರಲ್ಲಿ ಎಲ್ಲ ಆ ಥರ ಜ್ವರ ಏನೋ ಇದೆಯಾ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಸಹ ಜ್ವರ ಬಂದಿದ್ದಾವೆ ಸರ್. ರೈತರು ಫೀಲ್ಡ್ಗೆ ಹೋದಂಗೆಲ್ಲ ರೈತರೆಲ್ಲ ಸಹ ಕೇಳ್ತಿದ್ದಾರೆ. ಏನಾದರೂ ಸ್ಥಳೀಯವಾಗಿ ಏನಾದರೂ ಔಷಧಿ ಗಿಸಿರಿ ಮಾಡಿದಾರ ಅಥವಾ ಏನಾದರೂ ಮಾಡಿದಾರ? ಔಷಧಿ ಏನು ಮಾಡಿಲ್ಲ ಸರ್. ಗ್ರೀನ್ ಫೌಂಡೇಶನ್ ಸಂಸ್ಥೆಯಿಂದ ಏನಾದರೂ? ಸರಿ ನೋಡೋಣ. ನಮ್ಮಲ್ಲಿ ಈಗ ಹಲವಾರು ಔಷಧಿಗಳನ್ನು ನಮ್ಮಲ್ಲಿ ಮಾಹಿತಿ ಇದೆ ನಮಗೆ. ಅದನ್ನು ಬೇಕಾದ್ರೆ ನಾನು ರೋಗ ಲಕ್ಷಣಗಳನ್ನು ಯಾವ ಥರ ಇದೆ ಅದಕ್ಕೆ ಪ್ರಕಾರ ನಾವು ಒಂದು ಔಷಧಿ ಇಲ್ಲೇ ಸ್ಥಳೀಯವಾಗಿ ಸಿಗ್ತಕ್ಕಂಥ ಏನು ಇದು ವಸ್ತುಗಳನ್ನ ಉಪಯೋಗಿಸ್ಕೊಂಡು ಅಲ್ಲೇ ತಯಾರಿಸೋದು ಹೇಗೆ ಅಂತ ಒಂದು ನಿಮಗೆ ತೋರಿಸ್ಕೊಡ್ತೀನಿ. ಈಗ ಅದು ನೀವು ಅಲ್ಲಿ ಹೋಗಿ ಅವರಿಗೆ ರೈತರಿಗೆ ನೀವು ಅಲ್ಲಿ ಮಾಡಿಬಿಟ್ಟು ತೋರಿಸ್ಬಿಟ್ಟು ಕುಡಿಸಿದ್ರೆ ಅದು ಕಂಟ್ರೋಲಿಗೆ ಬರುತ್ತೆ. ನಾನು ಅದನ್ನ ಒಂದು ತೋರಿಸ ನೋಡೋಣಲ್ಲ ಮೇಡಮ್. ಈಗ ನಿಮ್ಮ ರೈತರಿಗೆ ಹಸುಗಳಿಗೆಲ್ಲ ಜ್ವರ ಬರೋ ಅಂತ ಹೇಳಿದಲ್ಲಮ್ಮ, ಈಗ ಯಾವ ರೈತರು ಯಾವ ಥರ ಲಕ್ಷಣಗಳಿದಾವೆ ಅಂತ ನಿಮಗೆ ಅವ್ರ ಜಾನುವಾರುಗಳು ಏನಾರು ಹೇಳಿದಾರೆ? ನಮ್ಮ ಸರ್ ಹೇಳಿದ್ದಾರೆ. ಅದೇ ಸರ್, ದೇಹದ ಯಾವಾಗಲೂ ಬಿಸಿಯಾಗಿರುತ್ತೆ ಸರ್. ಮತ್ತಿರ್ಗಾ ಸಗಣಿ ಮತ್ತೆ ಗಂಜಲ ಕಡಿಮೆ ಆಗ್ತಾ ಇದೆ. ಮತ್ತೆ ಬೆನ್ನಿನ ಕೂದಲು ನೆಟ್ಟಗಾಗಿರುತ್ತೆ. ನೆಟ್ಟಗಾಗಿರುತ್ತದೆ. ನಿಮ್ಮಲ್ಲಿ ಏನು ಹೇಳಿದಾರೆ? ಅಲ್ಲಿ ನಮ್ಮೂರಿನಲ್ಲಿ ಕೆಲವು ರೈತರು ಹೇಳ್ತಾರೆ ಸರ್, ಮೇವು ಕಮ್ಮಿ ತಿನ್ನುತ್ತೆ, ಮತ್ತೆ ಮೂಗು ಒಣಗುತ್ತೆ, ಕಣ್ಣು ವೀಕ್ ಆಗಿರುತ್ತೆ, ಕಾಂತಿಯುತವಾಗಿರಲ್ಲ, ಅದು ಮಂದವಾಗಿರುತ್ತೆ ಅಂತ ಕಣ್ಣು ಅಂತ ಹೇಳಿದಾರ? ಸರಿ. ಈಗ ನೀವು ಏನೇ ಗುಣಲಕ್ಷಣ ಹೇಳಿದಿರ, ಇದು ಇದು ಸಾಮಾನ್ಯವಾಗಿ ಜಾನುವಾರುಗಳಲ್ಲಿ ಈ ಸಾಮಾನ್ಯ ಜ್ವರ ಇದೆ. ಇದನ್ನು ನಾವು ಅಲ್ಲಿ ನಮ್ಮ ಹಳ್ಳಿಯಲ್ಲಿ ಇದು ಮಟ್ಟದಲ್ಲೇ ನಾವು ಇದನ್ನು ಅದು ಇದು ತಡೆಗಟ್ಬೋದು. ಅದನ್ನು ಅದನ್ನು ಹೇಗೆ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಒಂದು ತಳಿವಾಗಿ ಸಿಗ್ತಕ್ಕಂಥ ಒಂದು ವಸ್ತುಗಳನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಅದರಿಂದ ಒಂದು ಔಷಧಿಯನ್ನು ತಯಾರು ಮಾಡಿ ಅಲ್ಲೇ ಕೂಡಿಸೋದನ್ನು ನಾನಿಲ್ಲಿ ನಿಮಗೆ ಒಂದು ತೋರಿಸ್ಕೊಡ್ತೀನಿ ಹೇಗಂತ. ನೀವು ಹಳ್ಳಿಗೆ ಹೋಗ್ಬಿಟ್ಟು ಅದು ಅದೇ ರೀತಿ ನೀವು ತೋರಿಸಿದ್ರೆ ರೈತರಿಗೆ ಅದು ಮಾಡ್ಕೊಳ್ತಾರೆ ರೈತರು. ನೋಡಮ್ಮ, ಈಗ ಈ ಔಷಧಿ ತಯಾರಿಗೆ ಬೇಕಾಗುವ ಪ್ರಮುಖ ಸಾಮಗ್ರಿಗಳಂದರೆ ಒಂದು 10 ಗ್ರಾಮು ಕಾಳುಮೆಣಸು, ಆಮೇಲೆ ಒಂದು 10 ಗ್ರಾಮ್ ಒಣಶುಂಠಿ ಅಥವಾ ಹಸಿ ಶುಂಠಿ, ಒಂದು ಬೆಳ್ಳುಳ್ಳಿ ಉಂಡೆ, ಒಂದು ಲಿಂಬೆಹಣ್ಣು ತೊಗೊಳ್ಬೇಕು. ಅಂಥ ಸಾಮಗ್ರಿಗಳನ್ನು ಜಜ್ಜಿ ಪುಡಿ ಮಾಡ್ಕೋಬೇಕು. ಮೊದಲನೇದಾಗಿ ಶುಂಠಿ, ಆಮೇಲೆ ಜೊತೆಗೆ ಅದಕ್ಕೆ ಎರಡನೇದಾಗಿ ಬೆಳ್ಳುಳ್ಳಿಯನ್ನು ಅದ್ರ ಜೊತೆಗೆ ಸೇರಿಸ್ಬಿಟ್ಟು ಜಜ್ಜಿ ಈ ಥರ ಅರ್ಧಾದಮೇಲೆ ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಕೋಬೇಕು. ನೀವು ನುಣ್ಣಗಾಗಲ್ಲವರೆಗೂ ಅದನ್ನು ನೀವು ಅದನ್ನು ಪೇಸ್ಟ್ ಬರಲ್ಲವರೆಗೂ ನೀವು ನುಣ್ಣಗೆ ಹರ್ಕೊಂಡ್ಬೇಕು ಅದನ್ನ. ಅರ್ಧ ಅರ್ಧಂಥ ಔಷಧಿ ಮಿಶ್ರಣವನ್ನು
ಇನ್ನೊಂದು ಪಾತ್ರೆಗೆ ಹಾಕೋಬೇಕು. ಹಾಗೆ ರೆಡಿಯಾಗಿರ್ತಕ್ಕಂಥ ದ್ರಾವಣವನ್ನು ಒಂದು ಗೊಟ್ಟ ಅಥವಾ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕ್ಬಿಟ್ಟು ಹಾಕಬೇಕು. ಹೀಗೆ ಜ್ವರಕ್ಕೆ ಔಷಧಿ ರೆಡಿಯಾಗಿದೆ. ಇದು ಮನೆಯಲ್ಲೇ ತಯಾರಿಸ್ತಕ್ಕಂಥ ಇಲ್ಲೇ ಸಿಗ್ತಕ್ಕಂಥ ವಸ್ತುಗಳನ್ನ ಉಪಯೋಗಿಸ್ಬಿಟ್ಟು ನಾವು ತಯಾರಿಸಿದ್ದೀವಿ. ಈ ದ್ರಾವಣವನ್ನು ಗೊಟ್ಟದ ಮೂಲಕ ಹಸುವಿಗೆ ಕುಡಿಸ್ಬೇಕು. ಸಾಮಾನ್ಯವಾಗಿ ಜ್ವರ ಅನೇಕ ಕಾರಣಗಳಿಂದ ಬರ್ತದೆ. ಮೊದಲನೇದಾಗಿ ವಾತಾವರಣದ ವ್ಯತ್ಯಾಸ ಆದ್ರೂ ಬರ್ತದೆ. ಹಾಗೆ ಎರಡನೇದಾಗಿ ಜ್ವರ ಸಾಮಾನ್ಯವಾಗಿ ವೈರಸ್ಸು, ಬ್ಯಾಕ್ಟೀರಿಯಾ ಮತ್ತು ಪ್ರೋಟೋಜೀವಗಳ ಎಂಬ ರೋಗಾಣುಗಳಿಂದ ಕಾಣಿಸ್ಕೊಳ್ತದೆ. ಸಾಮಾನ್ಯವಾಗಿ ಜ್ವರ ಈ ಮೂರು ಅಲ್ಲದೇ ಅನೇಕ ಕಾರಣಗಳಿಂದನೂ ಬರ್ಬೋದು. ಜಾನುವಾರುಗಳಿಗೆ ಸಾಮಾನ್ಯವಾಗಿ ಈಗ ಜ್ವರ ಬಂದರೆ ಹಲವಾರು ಕ್ರಮಗಳಿಂದ ನಾವು ನಿಯಂತ್ರಿಸ್ಬೋದು. ಮೊದಲನೇದಾಗಿ ಸ್ಪಷ್ಟವಾದ ನೀರು ಕುಡಿಸ್ಬೇಕು ಅವಕ್ಕೆ, ಮತ್ತು ಕೊಟ್ಟಿಗೆನ ಸುತ್ತಲೂ ಮತ್ತು ಒಳಗೂ ಸಹಿತ ಸ್ವಚ್ಛತೆಯನ್ನು ಕಾಪಾಡಬೇಕು. ಮತ್ತೊಂದು ಏನಂದರೆ ಸ್ವಚ್ಛತೆ ಇರುವ ಸ್ಥಳದಲ್ಲಿಯೇ ಭೂಸ ಮತ್ತು ಅವಾಗೇನು ನೀರು ನೀರು ಅದು ಇದೆಲ್ಲ ಕೊಡಬೇಕಾಗುತ್ತೆ. ಮತ್ತು ಇನ್ನು ಆ ವಾತಾವರಣದ ಅತಿ ವ್ಯತ್ಯಾಸ ಕಂಡು ಬಂದಾಗ ಪ್ರಾಣಿ ತೊಂದರೆಗೆ ಒಳಗಾಗದಂತೆ ನೋಡ್ಕೊಳ್ಬೇಕಾಗುತ್ತೆ. ಮತ್ತು ಅತಿ ಬಿಸಿಲಲ್ಲಿ ಕಟ್ಟೋದಾಗಲಿ ಅಥವಾ ಮೇಯಿಸೋದಾಗಲಿ ಮಾಡಬಾರ್ದು ಅದಕ್ಕೆ. ಮತ್ತು ಜ್ವರ ಬಂದ ವೇಳೆಯಲ್ಲಿ ಪ್ರಾಣಿಗೆ ವಿಶ್ರಾಂತಿ ಕೊಡೋದು ಭಾಳ ಮುಖ್ಯ. ಅದು ಮನೆಯಲ್ಲೇ ಮಾಡ್ಕೊಳ್ಳೋಂಥ ಔಷಧಿ ಸರ್, ಇದು ನಮ್ಮ ಹಳ್ಳಿಲಿ ಹೋಗಿ ನಾವು ರೈತರಿಗೆ ಮುಂದೆ ಹೇಳ್ತೀವಿ ಸರ್. ನಿಮಗೆ ಧನ್ಯವಾದಗಳು ಸರ್.